ದಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಸ್ಮರಣಾದ್ ಭವೇತ್ ಪುಣ್ಯಕಥೆಯ ಎಲ್ಲ ಆಧ್ಯಾತ್ಮ ಸಾಧಕರಿಗೆ ಸ್ವಾಗತ ಬಂಧುಗಳೇ ಸಮುದ್ರ ಉಲ್ಲಂಘನ ಅಂದರೆ ಶ್ರೀಮದ್ ರಾಮಾಯಣದಲ್ಲಿ ಸಮುದ್ರವನ್ನು ಉಲ್ಲಂಘಿಸಿದಂತಹ ಶ್ರೀ ಹನುಮಂತನ ಆ ಒಂದು ಮಹಾ ಕಾರ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಸೀತಾಮಾತೆಯನ್ನು ಹುಡುಕಬೇಕು ಅಂಥೇಳಿ ಆ ಎಲ್ಲ ಕಪಿಗಳನ್ನು ಸುಗ್ರೀವ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾನೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣ ದಿಕ್ಕಿಗೆ ವಿಶೇಷವಾಗಿ ಒಂದು ಸೈನ್ಯವನ್ನು ಕಳಿಸ್ತಾ ಇದ್ದಾನೆ ಆ ಸೈನ್ಯದಲ್ಲಿ ಮಹಾ ಬಲಿಷ್ಠರಿದ್ದಾರೆ ಸುಗ್ರೀವನೇ ಗೊತ್ತಿದೆ ಬಹುಶಃ ರಾವಣ ಲಂಕೆಯಲ್ಲೇ ಸೀತೆಯನ್ನು ಬಚ್ಚಿಟ್ಟಿದ್ದಾನೆ ದಕ್ಷಿಣ ದಿಕ್ಕಿಗೆ ಅತಿ ಬಲಶಾಲಿಯಾದ ಸೈನ್ಯವನ್ನು ಕಳಿಸಬೇಕು ಹೇಳಿ ಆ ಸೈನ್ಯದಲ್ಲಿ ನಲ ನೀಲ ಅಂಗದ ಹನುಮಂತ ಜಾಂಬುವಂತ ಎಲ್ಲ ಬಲಿಷ್ಠವಾದಂತಹ ಸೇನಾಧಿಪತಿಗಳು ಬರ್ತಾ ಇದ್ದಾರೆ ಸಮುದ್ರದ ತಡಿಯಲ್ಲಿ ಎಲ್ಲರೂ ಅಲ್ಲಿ ಸೇರಿದ್ದಾರೆ ಅಲ್ಲಿಂದ ಆ ಸಮುದ್ರವನ್ನು ಹಾರಿ ಹೋಗಿ ಲಂಕಿಯಲ್ಲಿ ದೂತನಾಗಿ ಹೋಗಿ ಹುಡುಕಿಕೊಂಡು ಸೀತೆಯಲ್ಲಿದ್ದಾಳೆ ಅಂತೇಳಿ ಬಂದು ರಾಮನಿಗೆ ವಿಚಾರವನ್ನು ತಿಳಿಸಬೇಕು ಯಾರು ಈ ಸಮುದ್ರವನ್ನು ಹಾರಬಹುದು ನೂರು ಯೋಜನೆ ಇರತಕ್ಕಂತಹ ಈ ಸಮುದ್ರವನ್ನು ಅಲ್ಲಿ ಜಾಮು ಅಂತ ಕೇಳ್ತಾ ಇದ್ದಾನೆ ಯಾರ್ಯಾರು ಎಷ್ಟೆಷ್ಟು ಹಾರತೀರಾ ಅಂತ ಒಂದು ಕಪಿ ಹೇಳ್ತಾ ಇದೆ ಹತ್ತು ಯೋಜನೆ ಹಾರಬಲ್ಲೆ ಮತ್ತೊಂದು ಕಪಿ ಹೇಳ್ತು ಇಪ್ಪತ್ತು ಯೋಜನೆ ಹಾರಬಲ್ಲೆ ಮತ್ತೊಂದು ಕಪಿ ಹೇಳ್ತು ನಾನು ಎಪ್ಪತ್ತು ಯೋಜನೆ ಆಹಾರಬಲ್ಲೆ ಆಗ ಜಾಮು ಅಂತ ಹೇಳ್ತಾನೆ ಏನಪ್ಪ ಇಷ್ಟೇನಾ ನಿಮ್ಮ ಶಕ್ತಿ ನಾನು ಬಹಳ ಹಿಂದೆ ನೂರು ಏನು ಸಾವಿರ ಯೋಜನೆಯನ್ನು ಹಾರ್ತಾ ಇದ್ದೆ ಆದರೆ ತುಂಬ ವಯಸ್ಸಾಗಿರೋದ್ರಿಂದ ತೊಂಬತ್ತು ಯೋಜನೆ ಹಾರಬಹುದು ಅಷ್ಟೇ ಆದರೆ ನೂರು ಯೋಜನೆ ಯಾರು ಹಾರೋರು ಅಂಗದ ವಾಲಿಯ ಮಗ ಹೇಳ್ತಾನೆ ನಾನು ನೂರು ಯೋಜನೆ ಹಾರಬಲ್ಲೆ ಎಲ್ಲರಿಗೂ ಭಾಳ ಸಂತೋಷ ಆಯಿತು ಹನುಮಂತನನ್ನು ಹೆಗಲು ಮೇಲೆ ಕೂಡಿಸ್ಕೊ ಆ ಜಾಂಬುವಂತನನ್ನು ಏನು ಆ ಪ್ರಶ್ನೆ ಮಾಡಿದ್ದಾನೆ ಅಂಗದನನ್ನು ತಮ್ಮ ಹೆಗಲು ಮೇಲೆ ಕೂಡಿಸ್ಕೊಂಡು ಆನಂದವಾಗಿ ಎಲ್ಲರೂ ಅಂಗದರಿಗೆ ಜಯವಾಗಲಿ ಜಯವಾಗಲಿ ಹೇಳ್ತಾ ಇದ್ದಾರೆ ಅಂಗದ ಹೇಳ್ತಾನೆ ನೂರು ಯೋಜನೆ ಹಾರಬಲ್ಲೆ ಆದರೆ ವಾಪಸ್ಸು ಬರೋಕ್ಕಾಗಲ್ಲ ಸುಸ್ತಾಗಿಬಿಡುತ್ತೆ ಏನು ಉಪಯೋಗ ಬಂಧುಗಳೇ ಆ ಮೂಲೆಯಲ್ಲಿ ಕುಳಿತುಕೊಂಡು ಹನುಮಂತ ರಾಮನ ಭಜನೆಯನ್ನು ಮಾಡ್ತಾ ಇದ್ದಾನೆ ಒಂದು ಮಾತೂ ಇಲ್ಲ ಈ ವಿಚಾರವೇ ಅವನಿಗೆ ಗೊತ್ತಿಲ್ಲ ಆಗ ಜಾಂಬು ಅಂತ ಹೇಳ್ತಾನೆ ನೋಡಿ ಅಲ್ಲಿ ಕುಳಿತಿದ್ದಾನೆ ಹನುಮಂತ ಆಂಜನೇಯ ಅವನಿಂದ ಮಾತ್ರ ಈ ಕಾರ್ಯ ಸಾಧ್ಯ ಆದರೆ ನಿಮ್ಮ ಶಕ್ತಿಯನ್ನು ನಿಮ್ಮ ಇತಿಮಿತಿಯನ್ನು ತಿಳಿಲಿಕ್ಕೆ ನಾನು ಆ ಪ್ರಶ್ನೆಯನ್ನು ಮಾಡಿದೆ ಈ ಕಾರ್ಯವನ್ನು ಹನುಮಂತ ಮಾತ್ರ ಮಾಡಬಲ್ಲ ಬನ್ನಿ ಹೋಗಿ ಆ ಹನುಮಂತನನ್ನು ಎಬ್ಬಿಸೋಣ ಅವನು ಶ್ರೀರಾಮನ ಒಂದು ತತ್ವದ ಜ್ಞಾನದಲ್ಲಿ ಆ ಚಿಂತನೆಯಲ್ಲಿ ತೊಡಗಿದ್ದಾನೆ ಭಜನೆಯನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಎಲ್ಲರೂ ಆ ಹನುಮಂತನನ್ನು ಹೊಗಳ್ತಾ ಇದ್ದಾರೆ ಹನುಮಂತ ಈ ರಾಮನ ಕಾರ್ಯ ನಿನಗೆ ಮಾತ್ರ ಸಾಧ್ಯನಪ್ಪ ಕೇವಲ ರಾಮನ ಭಜನೆ ಮಾಡಿದರೆ ಉಪಯೋಗ ಇಲ್ಲ ರಾಮನ ಕಾರ್ಯವನ್ನು ಮಾಡಬೇಕು ಏಳು ಎದ್ದೇಳು ಅಂತ ಹೇಳುವಾಗ ಹನುಮಂತ ಕಣ್ಣನ್ನು ಬಿಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಓಹೋ ನಾನು ಎಲ್ಲಿದ್ದೇನೆ ನಾನು ಸಮುದ್ರ ತಟದಲ್ಲಿದ್ದೇನೆ ಆ ರಾಮನ ಕಾರ್ಯ ಮಾಡಬೇಕಲ್ಲ ಸೀತೆಯನ್ನು ಹುಡುಕಬೇಕಲ್ಲ ಅಂಥೇಳಿ ಜ್ಞಾನೋದಯವಾಗಿ ಅವನು ನಿಂತುಕೊಂಡಿದ್ದಾನೆ ಹನುಮಂತನಿಗೆ ಒಂದು ಶಾಪ ಇತ್ತು ಋಷಿ ಮುನಿಗಳಿಂದ ಯಾವ ಧರ್ಮ ಕಾರ್ಯವನ್ನು ಮಾಡಬೇಕಾದರೂ ಮತ್ತೊಬ್ಬರವನಿಗೆ ಜ್ಞಾಪಿಸಬೇಕು ಇಲ್ಲವಾದರೆ ಅವನಿಗೆ ನೆನಪಿರೋದಿಲ್ಲ ಹಾಗಾಗಿ ಯಾವಾಗ ಈ ಕಾರ್ಯವನ್ನು ನೆನಪಿಸಿದರೂ ರಾಮ ಕಾರ್ಯವನ್ನು ಮಾಡಬೇಕಂತ ಹೇಳಿ ಹನುಮಂತ ನಿಂತುಕೊಂಡು ಬೆಳೀತಾ ಇದ್ದಾನೆ ಬೆಳೀತಾ ಇದ್ದಾನೆ ಆ ದೊಡ್ಡ ಬೆಟ್ಟದ ಮೇಲೆ ಅವನು ಇನ್ನು ಮತ್ತೊಂದು ಬೆಟ್ಟದಂತೆ ಆ ಬೆಟ್ಟದ ಮೇಲೆ ಹೋಗಿ ನಿಂತುಕೊಂಡು ಹೇಳ್ತಾ ಇದ್ದಾನೆ ನಾನು ಆ ಸೀತೆಯನ್ನು ಹುಡುಕಿಕೊಂಡು ಬರ್ತೇನೆ ಅಲ್ಲಿಯವರೆಗೂ ನಾನು ಊಟ ತಿಂಡಿ ನಿದ್ದೆ ಏನನ್ನೂ ಮಾಡೋದಿಲ್ಲ ಒಂದು ತೊಟ್ಟು ನೀರನ್ನು ಕುಡಿಯೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ತನ್ನ ದೊಡ್ಡ ಕಾಲನ್ನು ಆ ಬೆಟ್ಟಕ್ಕೆ ಒತ್ತುತ್ತಾ ಇದ್ದಾನೆ ಬೆಟ್ಟದ ಮೇಲೆ ಮತ್ತೊಂದು ಬೆಟ್ಟ ನಿಂತುಕೊಂಡಿರೋ ರೀತಿಯ ಹನುಮಂತ ಕಾಣಿಸ್ತಾ ಇದ್ದಾನೆ ಜೈ ಶ್ರೀರಾಮ್ ಅಂಥೇಳಿ ಅವನಲ್ಲಿಂದ ಹಾರಿದಂತಹ ಹನುಮಂತ ಆ ಸಮುದ್ರದ ಮೇಲೆ ಹಾರಿ ಹೋಗ್ತಾ ಇದ್ದಾನೆ ಸಮುದ್ರದ ಮೇಲೆ ಹಾರಿ ಹೋಗುವಾಗ ವಾಲ್ಮೀಕಿಗಳು ಎಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಅವನ ಬಾಲ ದೊಡ್ಡ ಧ್ವಜದಂತೆ ಕಾಣಿಸ್ತಾ ಇದೆ ಬಾಲವನ್ನು ಸುತ್ತಾ ಇದ್ದಾನೆ ಬಹಳ ವಿಶಾಲವಾದ ದೇಹ ಸಮುದ್ರದ ಮೇಲೆ ಹಾರಿಕೊಂಡು ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಮೈನಾಕ ಪರ್ವತ ಆ ಮೈನಾಕ ಅನ್ನತಕ್ಕಂಥವನು ನೋಡಿದ ಓಹೋ ವಾಯುದೇವನ ಮಗನಾಗಿರತಕ್ಕಂತಹ ಈ ಹನುಮಂತ ವಾಯುದೇವ ಮತ್ತು ಮೈನಾಕ ಬಹಳ ಸ್ನೇಹಿತರು ಓ ಹನುಮಂತ ಬಾ ಸ್ವಲ್ಪ ನೀನು ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಹಣ್ಣು ಹಂಪಲು ನೀರನ್ನು ಸ್ವೀಕಾರ ಮಾಡಿ ಹೋಗಪ್ಪ ಅಂತ ಹೇಳಿದಾಗ ಹನುಮಂತ ಮೈನಾಕನಿಗೆ ಹೇಳ್ತಾನೆ ಮೈನಾಕ ನಾನು ಈಗ ಯಾವುದೇ ವಿರಾಮವನ್ನು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲಪ್ಪ ನಾನು ಪ್ರತಿಜ್ಞಾಪೂರ್ಣವಾಗಿದ್ದೇನೆ ಆ ಸೀತೆಯನ್ನು ಹುಡುಕದೇ ನಾನು ವಿಶ್ರಾಂತಿಯನ್ನು ಪಡೆಯೋದಿಲ್ಲ ಮತ್ತೊಮ್ಮೆ ಬಂದಾಗ ನಾನು ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹನುಮಂತ ಹೇಳ್ತಾ ಇದ್ದಾನೆ ಆಗ ಮೈನಾಕ ಹೇಳ್ತಾನೆ ಹಿಂದೆ ಅನೇ ಎಲ್ಲ ಪರ್ವತಗಳಿಗೆ ರೆಕ್ಕೆಗಳಿತ್ತು ಆ ರೆಕ್ಕೆಗಳಿದ್ದರಿಂದ ಪರ್ವತ ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆಯಿಂದ ಒಂದು ಕಡೆ ಹಾರಿ ಹಾರಿ ಜನರಿಗೆ ತೊಂದರೆ ಆ ಸಂದರ್ಭದಲ್ಲಿ ಆ ದೇವೇಂದ್ರ ಆ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿಬಿಟ್ಟ ಆದರೆ ನನ್ನ ರೆಕ್ಕೆಯನ್ನು ಕತ್ತರಿಸ್ಬೇಕನ್ನೋ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನ ತಂದೆಯಾಗಿರ್ತಕ್ಕಂತಹ ವಾಯುದೇವ ಯಾವ ವಾಯುದೇವನ ಅಂಶದಿಂದ ನೀನು ಹುಟ್ಟಿದೆಯಾ ಅಂತಹ ವಾಯುದೇವ ನನ್ನ ತೆಗೆದುಕೊಂಡು ಬಂದು ಈ ಸಮುದ್ರದ ಒಳಗೆ ಇಟ್ಟ ಈ ದಕ್ಷಿಣ ಸಮುದ್ರದಲ್ಲಿ ಇಟ್ಟಂತಹ ನಾನು ನನ್ನ ರೆಕ್ಕೆಗಳನ್ನು ಉಳಿಸಿಕೊಂಡೆ ಅದರ ಕೃತಜ್ಞತೆಗಾಗಿ ಅವನ ಒಂದು ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾನು ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಸ್ವಲ್ಪ ಏನಾದರೂ ಸ್ವೀಕಾರ ಮಾಡು ಅನ್ನುವಾಗ ಹನುಮಂತ ವಿನಮ್ರವಾಗಿ ತಿರು ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ ನೋಡಿ ಯಾವುದೇ ಒಂದು ಮಹತ್ ಕಾರ್ಯವನ್ನು ಸಾಧನೆ ಮಾಡೋಕ್ಕೆ ಹೋದಾಗ ಸಣ್ಣ ಪುಟ್ಟ ಆಸೆಗಳಿಗೆ ಬಲಿಯಾಗಿ ನಾವು ಆ ಮಹತ್ ಕಾರ್ಯವನ್ನು ಬಿಟ್ಟು ಈ ಸಣ್ಣ ಪುಟ್ಟ ಆಸೆಗಳ ಕಡೆಗೆ ನಾವು ಹೋದಾಗ ಹೇಗೆ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಆಗೋದಿಲ್ವೋ ಅಂತಹ ಒಂದು ಗುರಿಯನ್ನು ಮುಟ್ಟಬೇಕಾದರೆ ಸಣ್ಣ ಪುಟ್ಟ ಆಸೆಗಳನ್ನು ಬಿಡಬೇಕು ಹೇಳಿ ಹನುಮಂತ ಆದರ್ಶವನ್ನು ತೋರಿಸ್ತಾ ಇದ್ದಾನೆ ಅಲ್ಲಿಂದ ಹಾರಿ ಮುಂದೆ ಹಾಗೆ ಸಮುದ್ರದಲ್ಲಿ ಹಾರಿ ಹೋಗ್ತಾ ಇದ್ದಾನೆ ಅಲ್ಲಿ ಸುರಸೆ ಅನ್ನತಕ್ಕಂಥ ಒಬ್ಬ ಮಹಾ ರಾಕ್ಷಸಿ ಮೇಲೆ ಸಮುದ್ರದ ಮೇಲೆ ಹಾರತಕ್ಕಂತಹ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಇರಲಿ ಅವರನ್ನು ಸೆಳೆದು ತನ್ನ ಆಹಾರವಾಗಿ ಸ್ವೀಕಾರ ಮಾಡತಕ್ಕಂಥವಳು ಅವಳು ಈ ಹನುಮಂತನನ್ನು ಸೆಳಿತ ಇದ್ದಾಳೆ ಏ ಕಪಿ ಎಷ್ಟು ವಿಶಾಲವಾಗಿದೆಯಾ ನೀನು ಯಾಕೆ ಈ ಸಮುದ್ರದಿಂದ ಹಾರ್ತಾ ಇದೆಯಾ ಬಾ ನನ್ನ ಬಾಯಿಯೊಳಗೆ ನೀನು ಬರಬೇಕು ಒಳಗೆ ಹೋಗಿ ಬಾ ಅನ್ನುವಾಗ ಹನುಮಂತ ಹೇಳ್ತಾನೆ ಏನಮ್ಮ ನಿನ್ನ ಕಾರ್ಯ ಏನಿದೆ ನಿನ್ನ ಕೆಲಸ ಏನಿದೆ ನಾನು ಏನು ಮಾಡಬೇಕಾಗಿದೆ ನೀನು ಹೇಳು ಅನ್ನುವಾಗ ಅವಳು ಹೇಳ್ತಾಳೆ ನನ್ನ ಬಾಯಿಯೊಳಗೆ ಪ್ರವೇಶ ಮಾಡಿ ಹೊರಗೆ ಬಂದರೆ ನಿನ್ನ ಪ್ರಾಣ ಉಳಿಯುತ್ತೆ ಇಲ್ಲದಿದ್ದರೆ ನಿನ್ನ ಪ್ರಾಣ ಹೋಗುತ್ತೆ ಹಾಗಾಗಿ ಈ ಒಂದು ಕಾರ್ಯವನ್ನು ನೀನು ಮಾಡಬೇಕನ್ನುವಾಗ ಹನುಮಂತ ತನ್ನ ದೇಹವನ್ನು ಬಹಳ ದೊಡ್ಡದಾಗಿ ಬೆಳೆಸ್ತಾ ಇದ್ದಾನೆ ಒಂದು ಯೋಜನವಾಗಿ ಅವನು ದೇಹವನ್ನು ಬೆಳೆಸಿದಾಗ ಸುರಸೆಯ ಎರಡು ಯೋಜನವಾಗಿ ಬಾಯಿಯನ್ನು ಬೆಳೆಸಿದ್ಲು ಇವನು ಹತ್ತು ಯೋಜನ ಬೆಳೆದ ಅವಳು ಇಪ್ಪತ್ತು ಯೋಜನ ಬಾಯಿಯನ್ನು ಬೆಳೆಸಿದ್ಲು ಹೀಗೆ ಅವನ ದೇಹವೂ ಬೆಳೀತಾ ಇದೆ ಸುರಸೆಯ ಬಾಯು ಇದೆ ತಕ್ಷಣವೇ ಸೂಕ್ಷ್ಮಮತಿಯಾಗಿರತಕ್ಕಂಥ ಹನುಮಂತ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಣ್ಣ ಸೊಳ್ಳೆಯ ರೂಪದಲ್ಲಿ ಅವಳ ಬಾಯಿಂದ ಹೋಗಿ ಬಾಯಿಂದ ಹೊರಗೆ ಬಂದ ನೋಡಮ್ಮ ನೀನು ಹೇಳಿದಂತಹ ಒಂದು ಕಾರ್ಯವನ್ನು ಮಾಡಿದಿ ನನ್ನ ಬಿಟ್ಟುಬಿಡು ಅನ್ನುವಾಗ ಆ ಸುರಸ ಹೇಳ್ತಾಳೆ ನನಗೊಂದು ಶಾಪ ಇತ್ತು ನೀನು ನನ್ನ ಬಾಯಿಯನ್ನು ಸ್ವೀಕಾರ ಮಾಡಿ ಹೊರಗೆ ಬಂದಿದ್ದೀಯಾ ನನ್ನ ಶಾಪ ವಿಮೋಚನೆ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ನಿನಗೆ ಶುಭವಾಗಲಿ ಅಂಥೇಳಿ ಅವಳು ಅಲ್ಲಿಂದ ಅವಳ ಯಕ್ಷ ಲೋಕಕ್ಕೆ ಇದ್ದಾಳೆ ಹಾಗೆ ಮುಂದೆ ಹಾರ್ತಾ ಇದ್ದಾನೆ ಈ ಮಹಾನ್ ಕಾರ್ಯವನ್ನು ಮಾಡಬೇಕು ಸೀತೆಯನ್ವೇಷಣೆಯನ್ನು ಮಾಡಬೇಕಂತ ಹೋಗ್ತಾ ಇರ್ತಕ್ಕಂಥ ಹನುಮಂತಿಗೆ ನಾನಾ ವಿಘ್ನಗಳು ಬರ್ತಾಯಿದೆ ಸಿಂಹಿಕೆ ಅನ್ನತಕ್ಕಂತಹ ಘೋರವಾದ ರಾಕ್ಷಸಿ ತನ್ನ ಆ ಹನುಮಂತನ ನೆರಳಿನಿಂದ ಅವನನ್ನು ಪುನಃ ಅವಳ ಬಳಿಗೆ ಸೆಳೆದಿದ್ದಾಳೆ ಸಮುದ್ರದಲ್ಲಿ ರಾಕ್ಷಸಳಾಗಿ ದೊಡ್ಡ ಬೆಟ್ಟದಂತೆ ನಿಂತುಕೊಂಡಿರತಕ್ಕಂತಹ ಆ ಸು ಸಿಂಹಿಕೆ ಅವಳೊಡನೆ ಯುದ್ಧವನ್ನು ಹನುಮಂತ ಮಾಡ್ತಾ ಇದ್ದಾನೆ ಯಾವಾಗ ಆ ಸಿಂಹಿಕೆ ಬಾಯನ್ನು ಅಗಲವಾಗಿ ತೆರೆದು ಆ ಹನುಮಂತನನ್ನು ನುಂಗಿದ್ದಾಳೆ ಸೂಕ್ಷ್ಮ ರೂಪದಿಂದ ಆ ಸಿಮ್ಮಿಕೆಯ ಬಾಯೊಳಗೆ ಹೋದಂತಹ ಹನುಮಂತ ಈ ಸ್ಥಾನವನ್ನು ಬಗೆದು ಹೊರಗೆ ಬಂದು ಅವಳ ಪ್ರಾಣವನ್ನು ಬಿಟ್ಟಿದ್ದಾಳೆ ನಂತರ ಹನುಮಂತ ಅಲ್ಲಿಂದ ಹಾಗೆಯೇ ಪುನಃ ಶ್ರೀರಾಮನ ಶ್ರೇಷ್ಠ ಕಾರ್ಯಕ್ಕಾಗಿ ಹಾರ್ತಾ ಹಾರ್ತಾ ಆ ಲಂಕೆಗೆ ಬಂದು ಇಳಿದಿದ್ದಾನೆ ಏನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂತಹ ಆ ಲಂಕೆ ಸುವರ್ಣ ಲಂಕೆ ಅಂತ ಹೆಸರು ಬಂದಿರತಕ್ಕಂಥದ್ದು ಆ ಸುವರ್ಣ ಲಂಕೆಯನ್ನು ಸುತ್ತಲೂ ಒಂದು ದೊಡ್ಡ ನದಿಯ ರೂಪದಲ್ಲಿ ಎಲ್ಲಿ ಕೊರೆದಿದ್ದಾರೆ ಅದರೊಳಗೆ ನೀರನ್ನು ಬಿಟ್ಟಿದ್ದಾರೆ ಯಾರೂ ಲಂಕೆಯನ್ನು ಪ್ರವೇಶ ಮಾಡದಿರ್ತಕ್ಕಂತಹ ಸಂದರ್ಭ ಅಲ್ಲಿ ಮೀನು ಮೊಸಳೆ ಇತ್ಯಾದಿ ಹಾಗೂ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬಿಟ್ಟಿದ್ದಾರೆ ಅಂತಹ ಸಂದರ್ಭದಲ್ಲಿ ಅದನ್ನು ಹಾರಿ ಬಂದಂತಹ ಹನುಮಂತ ಯಾರು ಲಂಕೆಯನ್ನು ಕಾಯ್ತಾ ಇದ್ದಾಳೆ ಲಂಕಿಣಿ ಆ ಲಂಕೆಯ ಒಂದು ಬಾಗಿಲಿನಲ್ಲಿ ಕಾಯ್ತಾ ಇರತಕ್ಕಂತಹ ರಕ್ಷಕಿ ಆ ಲಂಕಿಣಿ ಹನುಮಂತನಿಗೆ ಹೇಳ್ತಾಳೆ ಓ ಹನುಮಂತ ಬಾ ಯಾರು ನೀನು ಇಲ್ಲಿ ಬಂದಿದೀಯಾ ಒಳಗೆ ಪ್ರವೇಶ ಯಾರಿಗೂ ಇಲ್ಲ ನನ್ನ ಅನುಮತಿಯಿಂದಲೇ ಪ್ರವೇಶ ನೀನು ಯಾರು ಹೊರ ರಾಜ್ಯದ ರಾಜನೋ ದೂತನೋ ಕಳ್ಳನೋ ದರೋಡೆಕೋರನೋ ಯಾರು ನೀನು ಈ ದಶಕಂಠನಾಗಿರತಕ್ಕಂತಹ ರಾವಣನ ಒಂದು ರಾಜ್ಯಕ್ಕೆ ಬರಬೇಕಾದರೆ ಎಂತಹ ಧೈರ್ಯವಾದಂತಹ ಒಂದು ಧೈರ್ಯ ಇರಬೇಕು ಎದೆಗುಂದದೆ ಬರಬೇಕು ಯಾರು ನೀನು ಅನ್ನುವಾಗ ಹನುಮಂತ ಹೇಳ್ತೇನೆ ಬಾ ಓ ಲಂಕಿಣಿ ನಾನು ನೀನು ಯುದ್ಧ ಮಾಡೋಣ ಯಾರು ಯಾರಿಗೆಲ್ತ ನೋಡೋಣ ಅನ್ನುವಾಗ ಲಂಕಿಡಿ ಮೂರು ಗುದ್ದುಗಳನ್ನು ಹನುಮಂತನಿಗೆ ಬೆನ್ನಿನ ಮೇಲೆ ಕೊಟ್ಟಿದ್ದಾಳೆ ಹನುಮಂತ ಆ ಸಮುದ್ರದ ಉಲ್ಲಂಘನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವನಿಗಾದಂತಹ ಎಲ್ಲ ಆಯಾಸವೂ ತೀರಿದೆ ನಂತರ ಹನುಮಂತ ಒಂದೇ ಒಂದು ಗುದ್ದನ್ನು ಲಂಕಿಡಿಗೆ ಕೊಟ್ಟಿದ್ದಾನೆ ಆ ತಕ್ಷಣವೇ ತನ್ನ ರಕ್ತವನ್ನು ಕಾರಿಕೊಂಡು ಆ ಲಂಕಿಡಿ ಅಲ್ಲೇ ಸತ್ತಿದ್ದಾಳೆ ಆ ಲಂಕೆಯಲ್ಲಿ ಸೀತಾನ್ವೇಷಣೆಗೆ ಹೋದಂತಹ ಹನುಮಂತನಿಗೆ ಮೊಟ್ಟ ಮೊದಲ ಬಲಿಯಾಗಿ ಆ ಲಂಕೆನಿ ಅಲ್ಲೇ ಬಿದ್ದಿದ್ದಾಳೆ ಬಂಧುಗಳೇ ಹನುಮಂತ ಆ ಲಂಕೆಯನ್ನು ನಿಧಾನಕ್ಕೆ ಒಂದು ಸಣ್ಣ ಬೆಕ್ಕಿನ ರೂಪದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಆ ಪ್ರವೇಶ ಮಾಡ್ತಾ ಮಾಡ್ತಾ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾನೆ ಸೀತೆ ಎಲ್ಲೂ ಸಿಗ್ತಾ ಇಲ್ಲ ಒಂದು ದೊಡ್ಡ ಅಂತಃಪುರ ಅರಮನೆ ಅವನಿಗೆ ಕಾಣಿಸಿದೆ ರಾತ್ರಿಯ ಸಮಯ ಒಳಗೆ ಪ್ರವೇಶ ಮಾಡಿದ ಎಲ್ಲ ರಾಣಿಯರು ಮಲಕೊಂಡಿದ್ದಾರೆ ರಾಕ್ಷಸರು ಮಲಕೊಂಡಿದ್ದಾರೆ ಬೇರೆ ಬೇರೆ ರೀತಿಯ ವೇಷದಲ್ಲಿ ಮಲಕೊಂಡಿದ್ದಾರೆ ಅಲ್ಲಿ ಮಧ್ಯ ಇತರ ವಸ್ತುಗಳೆಲ್ಲ ಚೆಲ್ಲಿ ಹೋಗಿದೆ ವಾದ್ಯಗಳೆಲ್ಲ ಇದೆ ಬಟ್ಟೆಯನ್ನು ಸರಿಯಾಗಿ ಹಾಕಿಕೊಂಡಿಲ್ಲ ಇಂಥ ಆ ಸಂದರ್ಭದಲ್ಲಿ ನೋಡಿದ ಅವನು ಚೇಚೆ ನಾನು ಬ್ರಹ್ಮಚಾರಿಗೆ ಇಂಥ ಕಾರ್ಯ ಕಾರ್ಯಕ್ಕೆ ಬರ್ಬೋದಾ ಇಂಥ ಒಂದು ಸ್ಥಳಕ್ಕೆ ಬರ್ಬೋದಾ ಇಂಥ ದೃಶ್ಯ ನೋಡಬಹುದಾ ಅಂತ ಚಿಂತನೆ ಮಾಡಿದಂತಹ ಹನುಮಂತ ನಂತರ ಹೇಳ್ತಾನೆ ರಾಮ ಕಾರ್ಯಕ್ಕಾಗಿ ಬಂದಿದ್ದೇನೆ ಯಾವುದೇ ಸ್ವಾರ್ಥಕ್ಕಾಗಿ ಇಲ್ಲಿ ಭೋಗಕ್ಕಾಗಿ ನಾನು ಬಂದಿಲ್ಲ ಪರವಾಗಿಲ್ಲ ಅಂತ ಜೈ ಶ್ರೀರಾಮ್ ಅಂಥೇಳಿ ಆ ಒಂದು ಅರಮನೆಯಲ್ಲಿ ಸುತ್ತಾ ಇರುವಾಗ ಅಲ್ಲಿ ಒಬ್ಬಳು ಸುಂದರವಾಗಿರ್ತಕ್ಕಂತಹ ಒಳ್ಳೆಯ ಲಕ್ಷಣವಾದಂತಹ ಒಬ್ಬ ಹೆಣ್ಣು ಮಗಳು ಮಲಗಿದ್ದಾಳೆ ನೋಡ್ದ ಇಷ್ಟು ಸುಲಕ್ಷಣವಾಗಿರ್ತಕ್ಕಂಥವಳು ಅಂದರೆ ಇವಳು ಸೀತೆಯೇ ಸರಿ ಸೀತೆ ನನಗೆ ಸಿಕ್ಕಿಬಿಟ್ಳು ಇವಳೇ ಸೀತೆ ಅಂತ ಚಿಂತನೆ ಮಾಡುವಾಗ ಅವಳ ಕಾಲಿಂದ ನೋಡುವಾಗ ಪಾದದಲ್ಲಿ ಕಾಕರೇಖೆ ಇದೆ ಯಾರಿಗೆ ಕಾಕರೇಖೆ ಇದೆ ಅವರಿಗೆ ವೈಧವ್ಯ ಪ್ರಾಪ್ತಿ ಛೇ ಛೇ ಚೇಚೆ ನಾನು ನೋಡಿರ್ತಕ್ಕಂಥವಳು ಇವಳು ಸೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅವಳ ಕಾಲದಲ್ಲಿ ಕಾಕರೇಖೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೋಡ್ತಾನೆ ಅವಳು ರಾವಣನ ಹೆಂಡತಿ ಮಂಡೋದರಿ ಹೀಗೆ ಸೀತೆಯನ್ನು ಹುಡುಕಿ ಆ ಅರಮನೆಯಲ್ಲಿ ಸೀತೆ ಸಿಗಲಿಲ್ಲ ಅಂಥೇಳಿ ಅಲ್ಲಿಂದ ಹೊರಗೆ ಬಂದಂತಹ ಹನುಮಂತ ಸಣ್ಣ ಸೀತಾನ್ವೇಷಣೆಯನ್ನು ಮುಂದುವರಿಸ್ತಾ ಇದ್ದಾನೆ ಮುಂದುವರೆಸ್ತಾ ಮುಂದುವರೆಸ್ತಾ ಸೀತೆ ನನಗೆ ಸಿಗಲಿಲ್ವಲ್ಲ ಏನು ಮಾಡೋದು ಅಂತ ಬಹಳ ದುಃಖದಿಂದ ತಾನೇ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡೋಣ ಇನ್ನು ನಾನು ಸೀತೆಯನ್ನು ಹುಡುಕದೇ ಇದ್ದರೆ ರಾಮ ಸತ್ತು ಹೋಗ್ತಾನೆ ರಾಮ ಸತ್ತಿ ಹೋದರೆ ಲಕ್ಷ್ಮಣ ನಂತರ ಕೌಸಲ್ಯೇ ಕೈಕೇಯಿ ಭರತ ಎಲ್ಲರೂ ಪ್ರಾಣವನ್ನು ಬಿಡ್ತಾರೆ ಅದರ ಬದಲು ನಾನೇ ಪ್ರಾಣವನ್ನು ಬಿಡೋಣ ಹೇಳಿ ತನ್ನ ಬಾಲವನ್ನು ಕುತ್ತಿಗೆಗೆ ಹಾಕಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೋಬೇಕನ್ನೋ ಸಂದರ್ಭದಲ್ಲಿ ಹನುಮಂತ ಯೋಚನೆ ಮಾಡ್ದ ಛೇ 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 ಆತ್ಮಹತ್ಯೆ ಮಹಾಪಾಪ ನೋಡಿ ಎಂಥ ಸಂದೇಶ ಕೊಡ್ತಾ ಇದ್ದಾನೆ ಹನುಮಂತ ಇದು ಬಹಳ ತಪ್ಪು ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅನೇಕ ಬಾಗಿಲುಗಳು ಮುಚ್ಚಿದರೂ ಒಂದು ಕಿಟಕಿ ತೆಗದೇ ಇರುತ್ತೆ ಬೆಳಕು ನಮಗೆ ಸಿಗೇ ಸಿಗುತ್ತೆ ಸ್ವಲ್ಪ ನಾವು ಪ್ರಯತ್ನವನ್ನು ಮಾಡಬೇಕು ಕಾಯಬೇಕಂತ ಹೇಳಿ ಆತ್ಮಹತ್ಯೆ ಆ ಒಂದು ನಿರ್ಧಾರದಿಂದ ಹಿಂದೆ ಬಂದಂಥ ಹನುಮಂತ ತನ್ನ ಸೀತಾನ್ವೇಷಣೆಯನ್ನು ಮುಂದೆ ಒರೆಸಿದ್ದಾನೆ ಹಾಗಾಗಿ ಬಂಧುಗಳೇ ಈ ಸೀತಾನ್ವೇಷಣೆಯನ್ನು ಆ ಹನುಮಂತ ಯಾವ ರೀತಿಯ ಲಂಕಿಯಲ್ಲಿ ಮಾಡಿದ ಹೇಗೆ ಈ ಧರ್ಮ ಕಾರ್ಯವನ್ನು ಆಚರಿಸಿದ ಅಲ್ಲಿ ಏನೇನು ಯಾವ ಯಾವ ದುಷ್ಟನನ್ನು ಸಂಹಾರ ಮಾಡಿದ ಅನ್ನೋದನ್ನು ಮುಂದಿನ ಪುಣ್ಯಕಥೆಯಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ